ಕೋಟಿ ಚೆನ್ನಯ್ಯ ಎಂಕ್ಲೇಗ ಜಾತಿ ಭೇದ ಐತಿ. ಕೆಲಸದಿ ಕೆಲಸ ಜಿನ್ನ ಬಂತಾರ ತಂದೆ, ಕೆಲಸ ಕೊರ್ಕಿನ ಇರ್ಲ ಜಾತಿಗೆ. ನನ್ನ ಕಣ್ಣ ನೀರತ್ತು ಮಗ, ಬಳ್ಳಿ ತೋಟದ ಭೂಮಿನ ಕಂಡ ನೀರು. ಹತ್ಯನು ಬಂದ್ಲೆ ನಡತರ ಕತ್ತೆನು ಬಂದ್ಲೆ ಎಲ್ಲ ಕತ್ತೆನೆ ಇರಿ ಗೊತ್ತುಜ್ಜ. ಕೋಸ್ಟಲ್ ವುಡ್ಗೆ 50 ವರ್ಷದ ಈ ಶುಭ ಸಂದರ್ಭದಲ್ಲಿ ತುಳು ಚಿತ್ರ ಪ್ರೇಮಿಗಳಿಗೆ ಮಂಗಳೂರಿನ ಚಿತ್ರಮಂದಿರವೊಂದು ಶುಭ ಸುದ್ದಿಯನ್ನು ನೀಡಿದೆ. ಇನಿ ಮಾತ್ರ ಡ್ಯೂಟಿ ಲಾ ತುಪ್ಪುಜಿ ದಾಲ ನಿಕ್ಕಿ ವಿಷಯಕ್ಕೆಂದು ಬೇಜಾರ ಅಪ್ಪಿಜ ಈ ಉನಿಲ್ ಪಂಡ ಕತ್ರ ಅದು ಇಡೇ ಬರ್ರೆ ಪನ್ಯ ಅನ್ನಯ್ಯ ಸಿನಿಮಾ ಡಾಕಿ ಜಿಯರೇಗ್ಯ ನಿಕ್ಲೇಗ ಅನ್ನಯ್ಯ. ಹೌದು, 50 ವರ್ಷಗಳ ನಂತರ ಮತ್ತೆ ಈ ಚಿತ್ರಮಂದಿರದ ಬೆಳ್ಳಿ ಪರದೆಯ ಮೇಲೆ ತುಳು ಚಿತ್ರವೊಂದು ರಾರಾಜಿಸಲಿದೆ. ಆ ಚಿತ್ರಮಂದಿರವೇ ಮಂಗಳೂರಿನ ರೂಪವಾಣಿ. 75 ವರ್ಷಗಳ ಇತಿಹಾಸ ಹೊಂದಿರುವ ಮಂಗಳೂರಿನ ರೂಪವಾಣಿ ಚಿತ್ರಮಂದಿರದಲ್ಲಿ ಮೊದಲು ಪ್ರದರ್ಶನ ಕಂಡ ತುಳು ಸಿನಿಮಾ ದಾರದ ಬುಡಿದಿ. ಓ ಮಂಜುನಾಥ ಕುಂದು ನ್ಯಾಯನ ಎನ ಬದುಕಿಡೆ ಅಡ್ಡ ಈ ಬತ್ತನ ಪೊನ್ನಾನ ಬದುಕಿಡೆ ನಿನ್ನ ಬೇಡನ ಕಣ್ಣು ನೀರಯಂಕೆ ನಿಕ್ಕಿಲೀಲಿನ. ಓ ಮಂಜುನಾಥ ಕುಂದು ನ್ಯಾಯನ ಎನ ಬದುಕಿಡೆ ಅಡ್ಡ ಈ ಬತ್ತನ. ಕಳೆದ 8 ತಿಂಗಳುಗಳಿಂದ ಯಾವುದೇ ತುಳು ಸಿನಿಮಾ ಚಿತ್ರಮಂದಿರದಲ್ಲಿ ಬಿಡುಗಡೆಗೊಳ್ಳಲಿಲ್ಲ. ಇದೀಗ ಒಂದು ತುಳು ಸಿನಿಮಾ ಬೆಳ್ಳಿ ಪರದೆ ಮೇಲೆ ಬರಲು ತಯಾರಾಗಿದೆ. ಅರೆ ಇತನಾ ಕರ್ ರೇ ಇತನಾ ಪೂಚ್ ರೇ ಅಬೇ ಕುಚ್ ತೋ ಬೋಲ್ ಎಂಚ ಬರ್ತಾ ಎಂದು ನಿಕಲ ಏರೆಗಲ ಗೊತ್ತ ಬಾಹುಬಲಿ ನಾಯಕಿ ಯಾನ್ ಸೈಲೆಂಟ್ ಉಲ್ಲನ್ ದಾಂಡ ಆಯ್ತ ಅರ್ಥ ಕೈ ಕಟ್ಟದು ಕುಲ್ತಂದ ತುಂಬ ಇರೆಗಲ ತಲಿಪನ ಬರ್ಪುಂಡು ಮುಲವು ಎನ್ನಡಪನತೆ ಸತ್ಯಪನಡ ಪಲ್ಲವೇರೆ. 50 ವರ್ಷಗಳ ನಂತರ ರೂಪವಾಣಿ ಚಿತ್ರಮಂದಿರದಲ್ಲಿ ವಿಕ್ರಾಂತ್ ಅನ್ನು ತುಳು ಸಿನಿಮಾ ಬಿಡುಗಡೆಗೊಳ್ಳಲಿದೆ. ರೂಪವಾಣಿ ಚಿತ್ರಮಂದಿರದ ಇನ್ನಷ್ಟು ರೋಚಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಚಿತ್ರರಂಗದ ಇನ್ನಷ್ಟು ವಿಷಯಗಳನ್ನು ಹೊತ್ತುಕೊಂಡು ಮುಂದಿನ ಸಂಚಿಕೆಯಲ್ಲಿ ಬರುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಇನ್ನೂ ಒಂದು ಮಾಯಕದ ಸಂಗತಿ ನಡುತ್ತೇನೆ ಅಂದಿದ ನಮ್ಮ ದಾದ ಅನುಭವ ನಿಖಲ್ ಮಾತ ಪತ್ತದ ಸಿದ್ಧಾರ್ಥದ ಕೊರಳು ಪಂದು ನಿಖಲನ್ ಲೆಪ್ಪರೆ ಬೈದೆ ಹಾಳು ಕೆಲಸ ನಮ್ಮ ಒಟ್ಟಿಗೆ ಮಲ್ದ ಇತ್ತ ಎಡ್ಡಾನೆಗಳು ನಮ್ಮ ಒಟ್ಟಿಗೆನೆ ಒಪ್ಪುವೆ ಬಾರಿ ಡೆಕಾರ್ಯ ಯಾನು ಖಂಡಿತ ಬರ್ಬೇ.